ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಏನಪ್ಪ ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಆಚರಿಸೋದನ್ನ ಸ್ವಲ್ಪ ತೋರಿಸ್ಕೊಟ್ಟು ಅದ್ರ ಜೊತೆ ಮನೇಲಿ ವಿಶೇಷವಾದ ಅಡುಗೆಗಳನ್ನ ಮಾಡಿರ್ತೀವಿ, ಅದೆಲ್ಲ ನಿಮ್ಗೆ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಶುರುಸ್ಕೊಳ್ಳೋಣ. ಈಗ ಪೂಜೆ ಎಲ್ಲ ಮುಗೀತು, ಅಡುಗೆ ಮಾಡೋ ಸಮಯ. ಕಿಚನ್ ಒಳಗೆ ಹೋಗ್ಬಿಟ್ಟು ಏನೇನು ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ ಅಂತ ನೋಡೋಣ, ಬನ್ನಿ. ಸೊ ಇವತ್ತಿನ ಅಡಿಗೆಯಲ್ಲಿ ಎರಡು ಥರ ಪಲ್ಯ, ಒಂದು ಬೀನ್ಸ್ ಪಲ್ಯ, ಮತ್ತು ಇನ್ನೊಂದು ನೋಡಿದ್ರೆ ತೊಂಡೆಕಾಯಿ ಪಲ್ಯ. ಅದ್ರ ಜೊತೆ ಎರಡು ಥರ ಕೋಸಂಬರಿ, ಒಂದು ಹೆಸರು ಬೇಳೆ, ಮತ್ತಿನ್ನೊಂದು ನೋಡಿದ್ರೆ ಕಡಲೆಬೇಳೆ. ಇವತ್ತಿನ ಸಾಂಬಾರ್ ಯಾವುದಪ್ಪ ನೋಡಿದ್ರೆ ಬೂದ್ ಗುಂಬಳಿಕಾಯಿ ಹಾಕಿ ಸಾಂಬಾರ್ ಮಾಡ್ತಾ ಇದೀವಿ. ಸಾಂಬಾರ್ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತಾ ಇದ್ರೆ ಅಂತೂ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಆಹಾ, ಸಕ್ಕದಾಗಿತ್ತು. ಅದ್ರ ಜೊತೆ ಸಾರು ಕೂಡ ಮಾಡಿದ್ದೀವಿ. ಸೊ ಸಾಂಬಾರ್ ಮತ್ತು ರಸಮ್ ಜೊತೆಗೆ ಒಂದು ಚಿತ್ರಾನ್ನ ತಯಾರು ಮಾಡ್ತೀವಿ. ಇವತ್ತಿನ ಚಿತ್ರಾನ್ನ ಯಾವುದಪ್ಪ ನೋಡಿದ್ರೆ ನಿಂಬೆಹಣ್ಣಿನ ಚಿತ್ರಾನ್ನ. ಮೇಲ್ಗಡೆ ಉಪ್ಪೆಲ್ಲ ಹಾಕಿ ನಿಂಬೆಹಣ್ಣ ಹಿಂಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದೀವಿ. ನೋಡೋಕ್ಕಂತೂ ಸಕ್ಕದಾಗಿ ಕಾಣ್ತಿದೆ. ಸೊ ಇವತ್ತು ನಮ್ಮನೇಲಿ ಸ್ಪೆಷಲ್ ಸ್ವೀಟ್ ಯಾವುದಪ್ಪ ಅಂತ ಹೇಳಿದ್ರೆ ಹೋಳಿಗೆ ಮತ್ತು ಶಾವಿಗೆ ಪಾಯಸ. ಅದ್ರ ಜೊತೆ ವಡೆ ಕೂಡ ಇರುತ್ತೆ, ಬನ್ನಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಬಾಂಡ್ಲಿಯಲ್ಲಿ ತುಪ್ಪ ಹಾಕ್ಕೊಂಡು ಅದಕ್ಕೆ ಶಾವಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ರೋಸ್ಟ್ ಮಾಡಬೇಕು. ಅದನ್ನು ಮತ್ತೆ ಹಾಲಿಗೆ ಹಾಕಿ ನೀಟಾಗಿ ಕುದಿಸಿದ್ರೆ ಪಾಯಸ ರೆಡಿ ಆಗುತ್ತೆ. ಸೂಪರಾಗಿ ಬರುತ್ತೆ. ಶಾವಿಗೆ ಪಾಯಸ ಅಂತ ನನ್ನ ಭಾಳನೇ ಫೇವ್ರೆಟ್ಟು. ಇದರದ್ದು ಒಂದು ಡೀಟೇಲ್ ರೆಸಿಪಿ ನಾನು ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು. ಈಗ ಬಿಸಿ ಬಿಸಿಯಾಗಿ ಕ್ರಿಸ್ಪಿ ವಡೆ ತಯಾರು ಮಾಡೋಣ. ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ನೀಟಾಗಿ ತಟ್ಟಿಬಿಟ್ಟು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ವಿ. ನೋಡೋಕ್ಕಂತ ಸಕ್ಕದಾಗಿ ಕಾಣ್ತಿದೆ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಹಬ್ಬದ ಸ್ಪೆಷಲ್ ಸ್ವೀಟು ಹೋಳಿಗೆ ತಯಾರು ಮಾಡೋಣ. ಇವತ್ತು ನಾವು ತಯಾರು ಮಾಡಿರ್ತಕ್ಕಂಥ ಹೋಳಿಗೆ ಯಾವುದಪ್ಪ ನೋಡಿದ್ರೆ ಕಾಯಿ ಹೋಳಿಗೆ. ಫಸ್ಟು ಹಿಟ್ಟು ರೆಡಿ ಮಾಡ್ಕೊಂಡು ಅದಕ್ಕೆ ಕಾಯಿ ಪೂರ್ಣ ಮಾಡಿಕೊಂಡು ಅದನ್ನು ನೀಟಾಗಿ ತಟ್ಟಿ ಪ್ಯಾನಲ್ಲಿ ರೆಡಿ ಮಾಡಬೇಕು. ಹೋಳಿಗೆ ಅಂತೂ ಸೂಪರಾಗಿ ಬಂತು. ನೋಡಿದ್ರಲ್ಲ, ಅಡುಗೆ ಎಲ್ಲ ರೆಡಿ ಆಯಿತು, ಸಕ್ಕದಾಗಿದೆ ಅಡುಗೆ. ತಿನ್ಬೇಕೀಗ. ಅದಕ್ಕೂ ಮುಂಚೆ ಒಬ್ರು ಗೆಸ್ಟ್ ನಮ್ಮ ಮನೆಗೆ ಬರ್ತಿದ್ದಾರೆ, ಯಾರು ಅಂತ ತೋರಿಸ್ತೀನಿ ನೋಡಿ. ನಮಸ್ಕಾರ ಬ್ರಾಹ್ಮಣರೇ. ನಮಸ್ಕಾರ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಾಯ್ತಾ ಇದ್ದೀನಿ, ಹೋಗಿ ಬ್ಯಾಟಿಂಗ್ ಮಾಡೋಣ. ದೇವರಿಗೆ ನೈವೇದ್ಯ ಆಯಿತು, ಈಗ ನಾವು ಊಟ ಮಾಡೋಣ. ಎಲೆ ಎಲ್ಲ ರೆಡಿ ಆಗಿದೆ, ಬನ್ನಿ ತೋರಿಸ್ಕೊಡ್ತೀನಿ. ಓಕೆ, ಆಲ್ ಸೆಟ್. ಈಗ ಬಾಳೆ ಎಲೆ ಹಾಕಿ ಬಡಿಸಾಯಿತು, ಫುಲ್ ಎಲೆ ತುಂಬ್ಕೊಂಡಿದೆ. ಏನೇನು ಮಾಡಿದ್ದಾರೆ ನೋಡ್ರಿ, ಎರಡು ಥರ ಕೋಸಂಬರಿ, ಆಮೇಲೆ ಎರಡು ಥರ ಪಲ್ಯ, ಹೋಳಿಗೆ, ಪಾಯಸ, ಮತ್ತು ತೊವ್ವೆ, ರೈಸು, ಆಮೇಲೆ ಆಂಬಡೆ, ಮತ್ತು ಚಿತ್ರಾನ್ನ. ನೋಡೋಕ್ಕಂತೂ ಸಕ್ಕದಾಗಿ ಕಾಣ್ತಿದೆ. ಈಗ ಬ್ಯಾಟಿಂಗ್ ಶುರು ಹಚ್ಕೊಳ್ಳೋಣ. ಪಾಯಸ ತಿಂದಾಯಿತು, ಈಗ ರೈಸಿಗೆ ಸಾಂಬಾರು ಹಾಕ್ಕೊಂಡು ಆಂಬಡೆ ಜೊತೆ ತಿನ್ನೋಣ. ಭಾಳ ಅದ್ಭುತವಾಗಿದೆ. ಜನರಲಿ ಮನೇಲಿ ಅಡುಗೆ ಚೆನ್ನಾಗೇ ಇರುತ್ತೆ, ಬಟ್ ಹಬ್ಬದ ದಿನ ಅಡುಗೆ ಅಂತೂ ಸೂಪರ್ ಆಗಿರುತ್ತೆ, ಹೇಳೋದೇ ಬೇಕಾಗಿಲ್ಲ. ಸೂಪರ್ ಸ್ಯಾಟಿಸ್ಫೈಡ್. ಹಬ್ಬದ ಊಟದಲ್ಲಿ ಎಷ್ಟೇ ಐಟಮ್ಸ್ ಇದ್ರೂ ನಮ್ಮ ಕಂಫರ್ಟ್ ಫುಡ್ ಅನ್ನ ರಸಂ ತಿಂದಿಲ್ಲ ಅಂದರೆ ನನಗೊಂಥರ ಇನ್ಕಂಪ್ಲೀಟ್. ಅನ್ನ ರಸಂ ಕೊಡೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಸೂಪರ್. ಅದು ಒಂದೆರಡು ಸೌಟ್ ಎಕ್ಸ್ಟ್ರಾ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಅಂತಲೂ ಆಹಾ, ಅದ್ಭುತವಾಗಿತ್ತು. ಸಾಂಬಾರ್ ರೈಸಿಂದಾಯಿತು, ಬ್ರಾಹ್ಮಣರ ರಸಮ್ ರೈಸಿಂದಾಯಿತು. ಈಗ ಸಿಹಿ ಪದಾರ್ಥದಿಂದ ವಿಡಿಯೋ ಮುಗಿಸೋಣ ಅಂತೇಳಿ ಒಬ್ಬಟ್ಟು ತೊಗೊಳ್ತಾ ಇದ್ದೀವಿ, ಬನ್ನಿ ತಿನ್ನೋಣ.
ಸೊ ಇವತ್ತಿನ ವಿಡಿಯೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಹಬ್ಬ ಆಚರಿಸದೇ ಇರ್ಬೋದು ಅಥವಾ ಆಚರಿಸೋರು ಬೇರೆ ಊರಲ್ಲಿ ಕೆಲಸಕ್ಕೋ ಅಥವಾ ಓದಕ್ಕೆ ಹೋಗಿರ್ಬೋದು, ಅಂಥವ್ರು ಮನೆ ಊಟ ಮಿಸ್ ಮಾಡ್ತಾ ಇರ್ಬೋದು. ಅಂಥವ್ರಿಗೆ ಒಂದೊಳ್ಳೆ ಮನೆ ಊಟ ಅದ್ರ ಜೊತೆ ಪಾಸಿಟಿವ್ ವೈಬ್ಸ್ ಅಥವಾ ಈ ಫೆಸ್ಟಿವಲ್ ವೈಬ್ಸ್ ತೋರಿಸ್ಕೊಡೋಣ ಅಂತೇಳಿ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ನಂಬ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವೀಡಿಯೋಲ್ಲಿ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.